ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿರುವ ಪಾಕಿಸ್ತಾನದ ಪ್ರಜೆ ಸೀಮಾ ಹೈದರನ್ನು ಉತ್ತರ ಪ್ರದೇಶದ ಪೊಲೀಸರ ಪೊಲೀಸರು ಜೊತೆಗೆ ಭಯೋತ್ಪಾದಕ ನಿಗ್ರಹ ಪಡೆ ವಿಚಾರಣೆಯನ್ನು ಮಾಡ್ತಾ ಇದೆ ಜೊತೆಗೆ ಸೀಮಾ ಹೈದರ್ ಆಕೆಯ ಪ್ರಿಯಕರ ಸಚಿನ್ ಮೀಗ ಹಾಗೂ ಆತನ ತಂದೆ ನೇತ್ರಪಾಲನ್ನು ನೋಯ್ಡಾದ ಸೆಕ್ಟರ್ ಫಿಫ್ಟಿ ಏಯ್ಟ್ ಪೊಲೀಸರು ತೀವ್ರವಾದ ವಿಚಾರಣೆಯನ್ನು ಒಳಗೆ ಒಳಪಡಿಸಿದ್ದಾರೆ ಪಾಕಿಸ್ತಾನದ ಸೇನೆ ಮತ್ತು ಅಲ್ಲಿನ ಗುಪ್ತಚರ ಸಂಸ್ಥೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಂದರೆ ಐ ಎಸ್ ಐ ಜೊತೆ ಈಕೆಗೆ ಸಂಬಂಧ ಇರಬಹುದು ಅನ್ನೋ ಒಂದು ಶಂಕೆ ಇದೆ ಹೀಗಾಗಿ ಎ ಟಿ ಎಸ್ ಹಾಗೂ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ವಿಚಾರಣೆಗೆ ಒಳಪಡಿಸಿದೆ ಜೊತೆಗೆ ಸೀಮಾ ಹೈದರ್ ಈ ಹಿಂದೆ ಡಿಲೀಟ್ ಆಗಿರುವ ಮೊಬೈಲ್ ಡಾಟಾವನ್ನು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ವರದಿಗಳ ಪ್ರಕಾರ ಸೀಮಾ ಚಿಕ್ಕಪ್ಪ ಹಾಗೂ ಸಹೋದರ ಪಾಕಿಸ್ತಾನದ ಸೇನೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಹೀಗಾಗಿ ಆಕೆಯ ಮೊಬೈಲ್ ಡಾಟಾ ಹಾಗೂ ಸೂಕ್ಷ್ಮ ವಿಚಾರಗಳ ಕುರಿತು ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ ವೀಸಾ ಇಲ್ಲದೆ ಭಾರತಕ್ಕೆ ಆಕೆ ಪ್ರವೇಶ ಪಡೆದ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ ಆಕೆಯ ಪಾಸ್ಪೋರ್ಟ್ ಹಾಗೂ ಬೇರೆ ಬೇರೆ ದಾಖಲೆಗಳನ್ನು ಆಕೆಯ ಮಕ್ಕಳಿಗೆ ಸಂಬಂಧಪಟ್ಟ ದಾಖಲೆಯನ್ನು ಕೂಡ ವಶಕ್ಕೆ ಪಡೆದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮೂವತ್ತು ವರ್ಷದ ಸೀಮಾ ಆನ್ಲೈನ್ ಗೇಮ್ ಪಬ್ಜಿ ಮೂಲಕ ಭಾರತದ ನಿವಾಸಿ ಸಚಿನ್ ಪರಿಚಯ ಆಗಿತ್ತು ಬಳಿಕ ಪರಿಚಯ ಪ್ರೀತಿಗೆ ತಿರುಗಿದ್ದು ಅದರೊಂದಿಗೆ ಜೀವಿಸುವ ಸಲುವಾಗಿ ತನ್ನ ನಾಲ್ಕು ಮಕ್ಕಳೊಂದಿಗೆ ಮೇ ತಿಂಗಳಲ್ಲಿ ನೇಪಾಳದ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದರು ಬಸ್ನಲ್ಲಿ ಕಳೆದ ಎರಡು ತಿಂಗಳಿಂದ ಆಕೆ ತನ್ನ ಗೆಳೆಯ ಸಚಿನ್ ಜೊತೆ ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದ ಜಿಲ್ಲೆಯ ಗ್ರೇಟರ್ ನೋಯ್ಡಾದ ರಭುಪುರ ಪ್ರದೇಶದಲ್ಲಿ ವಾಸವಾಗಿದ್ದಲು ಪಾಕಿಸ್ತಾನದ ಮಹಿಳೆ ಅಕ್ರಮವಾಗಿ ಭಾರತ ಪ್ರವೇಶ ಮಾಡಿದರ ವಿಚಾರವನ್ನು ತಿಳಿದಂತಹ ಅಧಿಕಾರಿಗಳು ಜುಲೈ ನಾಲ್ಕರಂದು ಸೀಮಾಳನ್ನು ಮತ್ತು ಅಕ್ರಮ ವಲಸೆಗೆ ಆಶ್ರಯ ಕೊಟ್ಟಿದ್ದಕ್ಕಾಗಿ ಸಚಿನನ ಅರೆಸ್ಟ್ ಮಾಡಿದರು ಆದರೂ ಕೂಡ ಜುಲೈ ಏಳರಂದು ಇಬ್ಬರಿಗೆ ಸ್ಥಳೀಯ ನ್ಯಾಯಾಲಯ ಜಾಮೀನು ನೀಡಿತ್ತು ಈಗ ಮತ್ತೆ ಕೆಲವೊಂದಿಷ್ಟು ಸಂಶಯದ ವಿಚಾರವಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸ್ಲಾಗ್ತಿದೆ ಇಡೀ ದೇಶದಂಥ ಚರ್ಚೆ ಆಗ್ತಾ ಇದೆ ಈಗೂ ಹುಂಟ ಸೀಮಾ ತನ್ನ ನಾಲ್ಕು ಮಕ್ಕಳ ಜೊತೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಗ್ಗೆ ಬಂದ್ರೆ ಪ್ರಿಯಾಕರನಿಗೋಸ ಸಾಕಷ್ಟು ಚರ್ಚೆ ಆಗಿತ್ತು ಈ ವಿಚಾರ ಸೀಮಾ ಹೈದರ್ ವಿಚಾರ ಈಗ ಮತ್ತೆ ಭಾರತದ ದೃ ಭದ್ರತಾ ದೃಷ್ಟಿಯಿಂದ ವಿಚಾರವಾಗಿ ಇವರನ್ನು ಮತ್ತೆ ವಿಚಾರಣೆಯನ್ನು ಮಾಡ್ತಿದ್ದಾರೆ ಸಾಕಷ್ಟು ಚರ್ಚೆ ಆಗ್ತದೆ ದೇಶದ ಈಗ ಉಂಟು ಇದೆಲ್ಲ ಇದೆಲ್ಲ ಸಾಧ್ಯನಾ ಪಾಕಿಸ್ತಾನದ ಕೈವಾಡ ಅಂದರೆ ಇದೆಯಾ ಇದೆಲ್ಲ ಕೂಡ ಎಲ್ಲ ಕೋನಗಳಿಂದ ಚರ್ಚೆ ಆಗ್ತಾ ಇದೆ ನೋಡೋಣ ಚರ್ಚೆ ಆಗಿ ತನಿಖೆ ಆದಮೇಲೆ ಏನೆಲ್ಲ ಔಟ್ಪುಟ್ ಸಿಗುತ್ತೆ ಅಂತ